ಹಾಯ್ ಸ್ನೇಹಿತರೆ ಆರ್ ಕೆಂಬಾಬಿ ಯೂಟ್ಯೂಬ್ ಚಾನಲ್ ನ ವಿಶೇಷ ವಿಡಿಯೋ ನೋಡಲು ತಮ್ಗೆ ಆತ್ಮೀಯ ಸ್ವಾಗತ ಹೌದು ಸ್ನೇಹಿತರೆ ನಿನ್ನೆ ಕರ್ನಾಟಕದಲ್ಲಿ ಎಲ್ಲಾ ರೈತರಿಗೆ ಬರ ಪರಿಹಾರ ಹಣ ಜಮಾ ಮಾಡಲು ಪ್ರಾರಂಭ ಮಾಡಿದ್ರು ಅದರ ಬಗ್ಗೆ ನಾನು ಅಪ್ಡೇಟ್ ಕೂಡ ಕೊಟ್ಟಿದ್ದೆ ರೈತರಿಗೆ ಬರ ಪರಿಹಾರ ಹಣ ಜಮಾ ಆಗಲು ಪ್ರಾರಂಭ ಆಗಿದೆ ಆದ್ರೆ ಬಹಳಷ್ಟು ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಬಹಳಷ್ಟು ಜನ ವಿಡಿಯೋನ ನೋಡಿ ತಮ್ಮ ಒಂದು ಬರ ಪರಿಹಾರ ಹಣ ಜಮಾ ಆಗಿದ್ದಾನೆ ಇಲ್ಲ ಅಂತ ಚೆಕ್ ಕೂಡ ಮಾಡ್ತಾ ಇದ್ರು ಸೊ ಅದರಲ್ಲಿ ಎರಡನೇ ಕಂತಿನ ಬರ ಪರಿಹಾರ ಹಣ ನಿಮ್ಗೆ ಏನಾದ್ರು ಜಮಾ ಆಗಿಲ್ಲಪ್ಪ ಅಂತಂದ್ರೆ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೇನಾ ಇಲ್ಲ ಅಂತ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಇದ್ರೆ ನಿಮಗೆ ಬರ ಪರಿಹಾರ ಬರುತ್ತೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ನಿಮ್ಗೆ ಬರ ಪರಿಹಾರ ಬರೋದಿಲ್ಲ ಬರುವುದಿಲ್ಲ ಹಾಗಾದ್ರೆ ಈ ಲಿಸ್ಟ್ ಅನ್ನ ಚೆಕ್ ಮಾಡುವಂತ ಡೈರೆಕ್ಟ್ ಒಂದು ಲಿಂಕ್ ಅನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಸೊ ನೀವೇನಾದ್ರು ರೈತರಾಗಿದ್ರೆ ನಿಮ್ಗೆ ಬರ ಪರಿಹಾರ ಹಣವನ್ನ ಇನ್ನು ಕೂಡ ಜಮಾ ಆಗಿಲ್ಲ ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಹಾಗೂ ಸರ್ಕಾರದ ಯೋಜನೆಗಳ ಮಾಹಿತಿಗಳು ನಮ್ಮ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ದೊರೆತವೆ ಸೊ ಹೀಗಾಗಿ ನಮ್ಮ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬರಬೇಕಾಗಿದ್ರೆ ಅಲ್ಲೂ ಬೆಲ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ನಿನ್ನೆ ರಾಜ್ಯ ಸರ್ಕಾರದ ಕಡೆಯಿಂದ ಎರಡನೇ ಕಂತಿನ ಬರ ಪರಿಹಾರ ಹಣವನ್ನ ಮಾಡಲು ಪ್ರಾರಂಭ ಮಾಡಿದ್ರು ಸೊ ಬಹಳಷ್ಟು ರೈತರಿಗೆ ಬರ ಕೂಡ ಆಗಿದೆ ಆದ್ರೆ ಕೆಲವೊಂದಿಷ್ಟು ರೈತರಿಗೆ ಬರ ಪರಿಹಾರ ಜಮಾ ಆಗಿಲ್ಲ ಸೊ ಕೆಲವೊಂದಿಷ್ಟು ರೈತರಿಗೆ ಹೆಚ್ಚು ಕಡಿಮೆ ಅಮೌಂಟ್ ಕೂಡ ಜಮಾ ಆಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ರೈತರ ಅವರ ಒಂದು ಏರಿಯಾ ಆಫ್ ಲ್ಯಾಂಡ್ ಅಂದ್ರೆ ಅವರ ಎಷ್ಟು ಎಕರೆ ಭೂಮಿ ಇದೆ ಅದ್ರ ಮೇಲೆ ಅಮೌಂಟ್ ಕೂಡ ಚೇಂಜಸ್ ಆಗುತ್ತೆ ಹಾಗೆ ಅವರ ಯಾವ ರೀತಿ ಭೂಮಿ ಇದೆ ಮಳೆ ಆಸುತ್ತೆ ಇದೆನ ಅಥವಾ ಒಣ ಏನು ನೀರಾವರಿ ಇದೆಯಾ ಎಲ್ಲ ಡಿಪೆಂಡ್ಸ್ ಆಗುತ್ತದೆ ಆ ಒಂದು ಡಿಪೆಂಡ್ಸ್ ಮೇಲೆ ಅವರಿಗೆ ಡಿಫರೆಂಟ್ ಡಿಫರೆಂಟ್ ಅಮೌಂಟ್ ಅನ್ನ ಜಮಾ ಮಾಡಿರ್ತಾರೆ ಹಾಗಾದ್ರೆ ಬರ ಪರಿಹಾರವನ್ನ ನಿಮ್ಗೆ ಜಮಾ ಆಗಿಲ್ಲ ಬಹಳಷ್ಟು ಜನ ಹೇಳ್ತಿದ್ರು ಸರ್ ನಮಗೆ ಬರ ಪರಿಹಾರ ಜಮಾ ಆಗಿಲ್ಲ ಯಾವ ಕಾರಣಕ್ಕಾಗಿಲ್ಲ ತಿಳಿಸಿ ಸೊ ನಾನು ಹೇಳುವಂತ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಬರ ನೀವು ಚೆಕ್ ಮಾಡ್ಕೋಬಹುದು ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೀನಿ ಪೂರ್ತಿಯಾಗಿ ನೋಡಿ ಸೊ ನಿಮ್ಗೆ ಒಂದು ರೈತರ ಲಿಸ್ಟ್ ಅನ್ನ ಚೆಕ್ ಮಾಡುವಂತ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಕೊಡ್ತಾ ಇದೀನಿ ನೋಡ್ತಿರ್ಬಹುದು ಇಲ್ಲಿ ಅದುವೇ ಲಿಂಕ್ ಇದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಪರಿಹಾರ ಪೇಮೆಂಟ್ ಅನ್ನ ನೀವು ಚೆಕ್ ಮಾಡುವಂತ ಒಂದು ರೈತರ ಪಟ್ಟಿ ಇಲ್ಲಿ ನೋಡ್ತಿರ್ಬಹುದು ಸೊ ಪ್ರತಿಯೊಂದು ರೈತರ ಪಟ್ಟಿ ಇಲ್ಲಿ ನೋಡಬಹುದು ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇತ್ತು ಅಂದ್ರೆ ಮಾತ್ರ ನಿಮಗೆ ಬರ ಪರಿಹಾರ ಹಣ ಬರುತ್ತೆ ಫ್ರೆಂಡ್ಸ್ ಇದನ್ನ ಚೆಕ್ ಮಾಡಕ್ ಈ ಒಂದು ವೆಬ್ಸೈಟ್ ಗೆ ಬರಬೇಕು ಈ ಒಂದು ಲಿಂಕ್ ಗೆ ಬರ್ಬೇಕು ಈ ಒಂದು ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈ ಒಂದು ವೆಬ್ಸೈಟ್ ಗೆ ಬರಬಹುದು ಸೊ ಬಂದಾದ್ಮೇಲೆ ಇಲ್ಲಿ ಫೈನಾನ್ಸ್ ಲಿಯರ್ ಅಥವಾ ವರ್ಷನ್ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರ್ ಇಪ್ಪತ್ನಾಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಋತು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಮುಂಗಾರು ಅಥವಾ ಖರೀಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ವಿಪತ್ತಿನ ವಿಧ ಇದೆ ಇಲ್ಲಿ ಬರಗಾಲ ಅಂತಿದೆ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಒಂದು ಆರ್ ಟಿ ಸಿ ಅಥವಾ ಲ್ಯಾಂಡ್ ಅಥವಾ ಹೊಲ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ತಾಲೂಕಲ್ಲಿ ನಿಮ್ಮ ಹೊಲ ಇದೆ ಅಂತ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹುಬ್ಳಿ ಅಂತ ಬರುತ್ತೆ ಆ ಒಂದು ಹುಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ನಿಮ್ದು ವಿಲೇಜ್ ಇದೆ ಆ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಅಥವಾ ವರದಿಯನ್ನ ಪಡೆಯಿರಿ ಅಂತಿದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ವರದಿ ಚೆಕ್ ಮಾಡುವಾಗ ನಿಮಗೆ ಎರಡು ರೀತಿಯಾಗಿ ಆಪ್ಷನ್ ಹೇಳುತ್ತೆ ಒನ್ ಒಂದೇದ್ದು ನಿಮಗೆ ಪೇಮೆಂಟ್ ಬರಲಾರದೆ ಇರುವಂತ ರೈತರ ಲಿಸ್ಟ್ ಕೂಡ ಇದರಲ್ಲಿ ಮಿಕ್ಸ್ ಆಗಿರುತ್ತೆ ಹಾಗೆ ಪೇಮೆಂಟ್ ಸಕ್ಸಸ್ ಆಗಿರುವಂತ ರೈತರ ಒಂದು ಹೆಸರು ಕೂಡ ಇದರಲ್ಲಿ ಮಿಕ್ಸ್ ಆಗಿರುತ್ತೆ ಸೊ ನೆನ್ಪಿಟ್ಕೊಳ್ಳಿ ಇಲ್ಲಿ ಪೇಮೆಂಟ್ ಸಕ್ಸಸ್ ಆಗಿರುವಂತ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಂದಾಗ ಮಾತ್ರ ನಿಮಗೆ ಒಂದು ಬರ ಪರಿಹಾರ ಬರುವಂತ ರೈತರ ಲಿಸ್ಟ್ ಬರುತ್ತೆ ಒಂದು ವೇಳೆ ನೀವು ಪೇಮೆಂಟ್ ಫೀಲ್ಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಲಿಸ್ಟ್ ಅಲ್ಲಿ ಏನ್ ರೈತರು ಬರ್ತಾರೆ ಅಂತವರಿಗೆ ಬರ ಪರಿಹಾರ ಬರುವುದಿಲ್ಲ ಆ ಒಂದು ಸಮಸ್ಯೆ ಇರುತ್ತೆ ಆ ಕಾರಣದಿಂದ ಇವರಿಗೆ ಬರುವುದಿಲ್ಲ ಅದು ಕೂಡ ರೀಸನ್ ಅನ್ನ ನೋಡಬಹುದು ನಾ ಇಲ್ಲಿ ಮೊದಲಿಗೆ ಫೀಲ್ಡ್ ಅನ್ನೋ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬಹುದು ನಮ್ಗೆ ಈ ಎಲ್ಲ ರೈತರ ಒಂದು ಬರ ಪರಿಹಾರ ಅವ್ರಿಗೆ ಜಮ ಆಗಿಲ್ಲ ಅದು ಯಾವ ಕಾರಣ ಕೂಡ ಇಲ್ಲಿರುತ್ತೆ ಅವರು ಎನ್ ಪಿ ಸೀಡಿಂಗ್ ಇಶ್ಯೂ ಇರೋದ್ರಿಂದ ಇವರಿಗೆ ಬರ ಪರಿಹಾರ ಹಾಕೋಕೆ ಸಾಧ್ಯ ಅದೇ ರೀತಿಯಾಗಿ ಇನ್ನೊಬ್ಬ ಕೂಡ ಅದೇ ಸಮಸ್ಯೆ ಇದೆ ಆಧಾರ ನಾಟ್ ಮ್ಯಾಪ್ ಟು ಅಕೌಂಟ್ ಅಂತ ಬರುತ್ತೆ ಈ ರೀತಿ ಸಮಸ್ಯೆಯಿಂದಾಗಿ ನಿಮಗೆ ಬರ ಪರಿಹಾರ ಬಂದಿರೋದಿಲ್ಲ ಇದನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ನಿಮಗೆ ಬರ ಪರಿಹಾರ ಪೇಮೆಂಟ್ ಸಕ್ಸಸ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ನೀವು ಎದುರುವಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಬರ ಪರಿಹಾರ ಹಣ ಈ ಲಿಸ್ಟ್ ಒಂದು ಸಕ್ಸೆಸ್ ಪೇಮೆಂಟ್ ಏನು ಇರುತ್ತೆ ಪೇಮೆಂಟ್ ಸಕ್ಸಸ್ ಲಿಸ್ಟ್ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ರೈತರ ಹೆಸರು ಇದ್ರೆ ನಿಮಗೆ ಹಂಡ್ರೆಡ್ ಆಗಿ ಇವತ್ತು ಅಥವಾ ನಾಳೆ ನಿಮ್ಮ ಬರ ಪರಿಹಾರ ಹಣ ಬರುತ್ತೆ ಅಂತಾನೆ ಫ್ರೆಂಡ್ಸ್ ಸೊ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ನೀವು ಎದುರುವಂತ ಅವಶ್ಯಕತೆ ಇಲ್ಲ ವೇಟ್ ಮಾಡಿ ಈಗ ಈಗ ಇವತ್ತು ನಾಳೆ ಅಥವಾ ಇದೇ ವಾರದಲ್ಲಿ ನಿಮ್ಗೂ ಕೂಡ ಬರ ಪರಿಹಾರ ಹಣವನ್ನ ಜಮಾ ಮಾಡ್ತಾರೆ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲಾ ರೈತ ಮಿತ್ರರಿಗೂ ಶೇರ್ ಮಾಡಿ ಥ್ಯಾಂಕ್ ಯು